ಕೋಲಾರ ನಗರ ನಗರದ ವಾರ್ಡ್ ಒಂದು ಅಂತ ಹೇಳ್ಕೊಳ್ಳೋಕೆ ತುಂಬಾ ಬೇಜಾರಾಗುತ್ತೆ. ಅಭಿವೃದ್ಧಿ ಮಾಡುವಂತ ಕೆಲಸ ಇವತ್ತು ಕೂಡ ಲೇಔಟ್ ಏನಾದರೂ ಅಭಿವೃದ್ಧಿ ಮಾಡಬೇಕಂತ ಹೇಳಿದ್ರೆ ಕೂಡ ಅವರೇ ಮಾಡಬೇಕು. ನಾವು ಅಂತ ಹೇಳಿದ್ರೆ ನಗರಸಭೆಯವರು, ನಮ್ಮ ಶ್ರೀಮತಿಯವರು ಆ ವಾರ್ಡ್ನ ಸದಸ್ಯರು ಆಗಿರೋದ್ರಿಂದ ಇವತ್ತಿನಿಂದ ನಾನು ಇದ್ರಿಗೆ ಉತ್ತರ ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಆ ಒಂದು ವಾರ್ಡ್ನಲ್ಲಿ ನಮ್ಮ ಶ್ರೀಮತಿಯವರ ಜೊತೆಯಲ್ಲಿ ನಾನು ಕೂಡ ಸ್ವಲ್ಪ ವಾರ್ಡ್ನಲ್ಲಿ ಓಡಾಡ್ತಾನೆ ಇರ್ತೀನಿ. ಅದರಿಂದ ಅಲ್ಲಿರೋಂಥ ಜನರೆಲ್ಲ ಸಮಸ್ಯೆಗಳನ್ನ ನನ್ನ ಹತ್ರ ಕೂಡ ತಗೊಂಡು ಬರ್ತಾ ಇರ್ತಾರೆ. ಅಲ್ಲಿ ಇವತ್ತು ಕೂಡ ಲೇಔಟ್ ಹೇಗಿದೆ ಅಂತ, ಕೂಡ ಲೇಔಟ್ ಪರಿಸ್ಥಿತಿ ಏನಂತ ಹೇಳಿದ್ರೆ ಸುಮಾರು ಒಂದು 28 ವರ್ಷ ಆಗಿದೆ ಲೇಔಟ್ ಆಗಿ. ಬರೀ 2 ರಸ್ತೆ ಆಗಿದೆ, ಒಂದು ಎಸ್ ಪಿ ಆಫೀಸ್, ಒಂದು ರೋಡು ಎಸ್ ಪಿ ಆಫೀಸ್ ಇದೆ ಅಂತ ಹೇಳ್ಬಿಟ್ಟು ಎಸ್ ಪಿ ಆಫೀಸ್ ರೋಡ್ ಆಗಿದೆಯೋ, ಇಲ್ಲ ಯೂನಿವರ್ಸಿಟಿ ಇದೆ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿ ರಸ್ತೆ ಇವೆರಡು ಮಾತ್ರ ಆಗಿದೆಯೋ ಏನು ಕೂಡ ನನಗೆ ಸರಿ ಅದು ಗೊತ್ತಿಲ್ಲ. ಮಣ್ಣೂರ್ ಕೂಡ ಕಣ್ಣಕ್ಕೆ ಕಾಣಲ್ಲ, ಬರೀ ಗಿರಿಗಳು ಬೆಳ್ಕೊಂಡ್ಬಿಟ್ಟಿದೆ. ಒಂದು ಗೌರ್ಮೆಂಟ್ ಇದ್ಕೊಂಡ್ಬಿಟ್ಟು ಇಲ್ಲಿ ಸ್ಟಾಫ್ ಇಲ್ಲ, ಕಮಿಷನರ್ ಇಲ್ಲ, ಇಂಜಿನಿಯರ್ಸ್ ಇಲ್ಲ, ನಮ್ಗೆ ಇಲ್ಲಿ ಎಸ್ಟಿಮೇಟ್ ಮಾಡೋದಕ್ಕೆ, ಆಕ್ಷನ್ ಪ್ಲಾನ್ ಮಾಡೋಕ್ಕೆ, ಟೆಂಡರ್ ಮಾಡೋಕ್ಕೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ಹಾಗೆ ತುಂಬ ಅವಮಾನ ಅಂತ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೇನೆ. ಮೀಡಿಯಾ ಈ ಒಂದು ವಿಡಿಯೋ ಮುಖಾಂತರ ನಾನು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಸನ್ಮಾನ್ಯ ಮುನ್ಸಾಮಣ್ಣನ ಅವ್ರು ಏನಿದ್ದಾರೆ ಅವ್ರಿಗೊಂದು ಮನವಿ ಮಾಡಕ್ಕೆ ಇಷ್ಟಪಡ್ತೇನೆ. ಇವತ್ತೊಂದು ದಿನ ಕೂಡ ಲೇಔಟು ಕೂಡ ಅಲ್ಲಿ ನಮ್ಮ ಅವರ ಒಂದು ಪಕ್ಷದ ಒಂದು ಚೇರ್ಮನ್ ಇದ್ದಾರೆ, ಏನೇ ಒಂದು ಕೆಲಸ ಮಾಡಲಿ, ಏನೇ ಒಂದು ಕಾರ್ಯ ಮಾಡಲಿ, ಅವ್ರು ಬಂತು ಅಂತ ಅವ್ರ ಪಕ್ಷದ ಒಂದು ಅಧ್ಯಕ್ಷರಿಗೆ ಬಂತು, ಗೌರವ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೂ ಒಂದು ಗೌರವ ಬರ್ತದೆ. ಇದೊಂದು ಅವಕಾಶ ಇದೆ. ನಮ್ಮ ಕೂಡ ಒಂದು ಕೂಡ ಅಲ್ಲಿ ಸುಮಾರು 18 ಕೋಟಿ ರೂಪಾಯಿ ಹಣ ಇದೆ. ಆ 18 ಕೋಟಿ ರೂಪಾಯಿ ಅಮೌಂಟ್ನ ಸರಿಯಾದ ರೀತಿಯಲ್ಲಿ ಏನಾದರೂ ನಾವು ಉಪಯೋಗಿಸಿ ತಾವೇನಾದ್ರು ಉಪಯೋಗಿಸಿದ್ದೆ ಅಂತ ಹೇಳಿದ್ರೆ ಆ ರೋಡ್ಸು, ಡ್ರೈನ್ಸು, ಲೈಟ್ಸು ಎಲ್ಲ ಆಗೋಗ್ಬಿಟ್ಟು ಒಂದು ಸುಂದರವಾಗಿರ್ತಕ್ಕಂಥ ಮಾದರಿ ಆಗಿರೋಂಥ ನಗರ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಮುಖಾಂತರ ತಮಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ತಾವು ದಯವಿಟ್ಟು ಈ ಒಂದು ಕೂಡ ಒಂದು ಡೆವಲಪ್ಮೆಂಟ್ಸ್ ಬಗ್ಗೆ ಒಂದಿನ ಬಿಡುವು ಮಾಡ್ಕೊಂಡು ಬಂದು ಕುತ್ಕೊಂಡು ಇದು ಏನಿದೆ ಹೇಗಿದೆ ಅಂತ ನೀವು ಸ್ವಲ್ಪ ಕುಲಂಕುಷವಾಗಿ ಅಧ್ಯಕ್ಷರನ್ನ ಅಧಿಕಾರಿಗಳನ್ನ ಎಲ್ಲ ಕುತ್ಕೊಂಡು ಎಲ್ಲ ನೀವೇನಾದರೂ ಕುತ್ಕೊಂಡು ಕೆಲಸ ಏನಾದ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೆ ಏನು ನಿಮಗೆ ಒಳ್ಳೆ ಹೆಸರು ಬಂತು ಅಂದರೆ ಅಂತರಂಗಿ ಬೆಟ್ಟ ಅಲ್ಲಿ ಯೋಗ ದಿನಾಚರಣೆ ಮಾಡಿದ್ದು, ಮತ್ತೆ ಸ್ಟೇಡಿಯಮಲ್ಲಿ ನೀವು ಫ್ಲಾಗ್ ಒಂದು ನಮ್ಮ ಭಾರತದ ಧ್ವಜ ನಿಜವಾಗ್ಲೂ ಅದೊಂದು ತುಂಬ ದೊಡ್ಡ ಸಾಧನೆ, ನಿಜವಾಗ್ಲೂ ನಾವು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀವಿ ಈ ಒಂದು ಸಮಯದಲ್ಲಿ. ಅದೇ ರೀತಿ ಅದಕ್ಕಿಂತ 2ರಷ್ಟು ಈ ಒಂದು ಶಾಶ್ವತವಾದಂಥ ಒಂದು ಕೆಲಸವನ್ನು ನೀವು ಮಾಡಿದ್ದೀರಂತ ಹೇಳಿದ್ರೆ ನಾವೆಲ್ಲರೂ ನಿಮ್ಮ ತಡ್ಕೊಳ್ತೀವಿ ಅಂತ ಹೇಳ್ತಾ ಅಲ್ಲಿ ಇರುವಂಥ ಜನರು ಎಲ್ಲರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ನಿಮ್ಮ ಒಂದು ಕೆಲಸನ ನಾವು ಲೈಫ್ ಟೈಮ್ ತಿಳ್ಕೊತೀವಿ.